ಉನ್ನತ ಸ್ಥಾನದಲ್ಲಿ ಇರೋರು ಜನ ಸಮಾಜ ಸೇವಕ ಮಾಡೋನು ಇಂಥ ಅಲ್ಕಾ ಕೆಲಸ ಮಾಡಬಾರ್ದು ಸೊ ದೇವ್ರ ಮೇಲೆ ಎತ್ಕಟ್ಟೋದು ದೇವ್ರ ಮೇಲೆ ಎತ್ ಕಟ್ಟಿ ಕಟ್ಟಿ ಇವ್ರಿಗೆ ಮುಂದೆ ಬರೋದು ಆಮೇಲೆ ಸೋತೋಗ್ಬಿಟ್ರೆ ಅವ್ರಿಗೆ ಇವರಿಗೆಲ್ಲ ಇನ್ನೂರು ಕೋಟಿ ನೂರು ಕೋಟಿ ಐವತ್ತು ಕೋಟಿ ಹತ್ತು ಕೋಟಿ ಕೊಟ್ಟು ಕೊಂಡ್ಕೊಳ್ಳೋದು ಮುಂದ್ರ ಹತ್ತು ನಾ ಒಬ್ಬರೇ ಹೇಳ್ಕೊಂಡು ಸುಮಾರು ಮೋಸ ಮಾಡಿದರಲ್ಲ ಇವಾಗೆಲ್ಲ ಬಿಡುಗಡೆ ಆಗ್ತದೆ ನೋಡಿ ಎಲ್ಲ ಬರುತ್ತೆ ಎಲ್ಲ ಆಚೆ ಬರ್ತದೆ ಹೆಣ್ಮಕ್ಳ ಮೇಲೆ ಯಾರಾದ ಕೈ ಇಟ್ಟರೆ ಸಾಪ ಬರ್ತದೆ ಅವ್ರ ಮನೆಗೆ ಒಳಗಡೆ ಬರ್ತದೆ ಕೇಸ್ ಆಗಿತ್ತು ಇವಾಗ ರೇಪ್ ಕೇಸ್ ಆಗಿದೆ ಸೊ ಅನ್ಸುತ್ತೆ ಇದ್ರ ಬಗ್ಗೆ ಮೇಡಮ್ ಒಬ್ಬ ಎಮ್ ಎಲ್ ಎ ಒಂದು ಸ್ಥಾನದಲ್ಲಿರೋರು ಉನ್ನತ ಸ್ಥಾನದಲ್ಲಿರೋರು ಜನ ಸಮಾಜ ಸೇವಕ ಮಾಡೋನು ಇಂಥ ಅಲ್ಕಾ ಕೆಲಸ ಮಾಡಬಾರ್ದು ಅವರಿಗೆ ತಕ್ಕಂಥ ಒಂದು ಗೌರವ ಇದೆ ಏನೋ ಕಷ್ಟ ಆಗಲಿ ಏನೋ ಬರಲಿ ಕೂಡ ಹೆಣ್ಮಕ್ಳು ಕೂಡ ಅವರಿಗೆ ಹೋಗ್ತಾ ಇರ್ತಾರೆ ಕಷ್ಟಕ್ಕಂತ ಹೋಗವಾಗ ಇಂಥ ಅಲ್ಕಾ ಕೆಲಸ ಎಲ್ಲ ಮಾಡಬಾರ್ದು ಒಮ್ಮೆಲ್ ಎ ಮಂತ್ರಿಯಾಗಿ ಬಿ ಜೆ ಪಿಯಲ್ಲಿ ಇದ್ಕೊಂಡು ಇಂಥ ಒಂದು ಮಾಡಬಾರ್ದು ಅಲ್ಲೇ ನೋಡಿ ಮಣ್ಣೆ ಕೂಡ ಯಾವುದೋ ಒಂದು ಕೇಸಲ್ಲಿ ಅವ್ರು ಮಾಡ್ತಕ್ಕಂಥ ಏಜೆಂಟ್ ಅಂತ ದುಡ್ಡು ಕೇಳಿದ್ದಾರೆ ಇವಾಗ ಜೈಲಿದ್ದಾರೆ ಇಲ್ಲೂ ಮತ್ತೆ ಇವ್ರದ್ದು ಸುಮಾರು ಕೆಲಸ ಮಾಡಿರ್ಬೋದು ಇವತ್ತು ರೆಕಾರ್ಡ್ ತೆಗೆದ್ರೆ ಗೊತ್ತಾಗ್ತದೆ ಫಿಲಿಮ್ ಫೀಲ್ಡಲ್ಲಿ ಕೂಡ ಇವ್ರು ಇದ್ದಾರೆ ಡೈರೆಕ್ಟರ್ ಸ್ಪಾನ್ಸರಲ್ಲಿ ಅಲ್ಲಿ ಮತ್ತು ಪ್ರೊಡ್ಯೂಸರ್ ಆಗಿರು ಕೂಡ ಕೆಲಸ ಮಾಡಿದ್ದಾರೆ ಇಂಥ ಒಂದು ವ್ಯಕ್ತಿ ಎಲ್ಲ ಸುಮ್ಮನೆ ದೇಶದಲ್ಲಿ ಇರಬಾರ್ದು ಅಂದರೆ ಇಂಥ ಒಬ್ಬರನ್ನ ಪೀಚ್ಗೆ ನಮ್ಮ ಪೀಳಿಕಕ್ಕೆ ಭಾಳ ತೊಂದರೆ ಆಗ್ತದೆ ಇವಾಗ ಹೆಣ್ಮಕ್ಳು ಒಬ್ಬ ಕಷ್ಟ ಅಂತ ಬರ್ತಾರೆ ಅವ್ರಿಗೆ ಏನೋ ಪ್ರಾಬ್ಲಮ್ ಬರ್ತಾರೆ ಅಂಥವ್ರಿಗೆಲ್ಲ ಇಂಥ ಕೆಲಸ ಎಲ್ಲ ಅಲ್ಕಾ ಕೆಲಸ ಎಲ್ಲ ಮಾಡಬಾರ್ದು ಅದ್ರ ಬೇರೆ ಸಮುದಾಯ ತಂದಿಡೋದು ಗೌಡ್ರುಗಳಿಗೆ ಒಂದು ಗೌರವ ಇದೆ ಕರ್ನಾಟಕ ಸ್ಟೇಟಲ್ಲಿ ಆ ಗೌಡ್ರುಗಳಿಗೆ ಒಂದು ಗೌರವ ಉನ್ನತ ಸ್ಥಾನ ಇರೋ ಗೌಡ್ರನ್ನ ಹೆಣ್ಮಕ್ಳನ್ನ ಕೂಡ ಆ ಥರ ಮಾಡಿದ್ರು ತಪ್ಪಾಗಲ್ವಾ ನಮ್ಮ ಕರ್ನಾಟಕ ಅಂದ್ರೆ ಗೌಡ್ರೆ ಲಿಂಗಾಯ್ತು ಕುರು ಬರೋಂಥ ಜನ ಅಲ್ಲ ಒಂದು ಕೂಡಿ ಬಾಳಿದಕ್ಕೆ ಜನನ ಹಿಂಗೆ ಒಬ್ಬರ ಮೇಲೆ ಎತ್ತು ಕಟ್ಟೋದು ಒಬ್ಬರ ಮೇಲೆ ಮೋಸ ಮಾಡೋದು ಇಂಥ ನಾನೇ ಚೆನ್ನಾಗಿರಬೇಕು ನಾನೇ ಒಬ್ಬ ಎಮ್ ಎಲ್ ಎ ಆಗಬೇಕು ನಾನೇ ಮಂತ್ರಿ ಆಗಬೇಕು ಅಂತ ಒಂದು ಚಲ ಮಾಡ್ಕೊಂಡು ಇರಬಾರ್ದು ಚಲ ನಮ್ಮ ಸಮಾಜ ಸೇವಕ ಬಂದಮೇಲೆ ಎಲ್ಲರೂ ನೋಡ್ಕೊಂಡು ಹೋಗ್ಬೇಕು ನಮ್ಮನ್ನ ಹುಡ್ಕೊಂಡು ಹೆಣ್ಮಕ್ಳು ಬರ್ತಾರೆ ಅಂತ ಹೇಳಿದ್ರೆ ಆ ಹೆಣ್ಮಕ್ಳು ಕಷ್ಟ ಸುಖನ ಕೇಳತಕ್ಕಂಥ ಎಮ್ ಎಲ್ ಎ ತಾಯಿ ಸ್ಥಾನದಲ್ಲಿ ಇರೋರು ಅಂಥ ತಾಯಿ ಸ್ಥಾನ ಇಲ್ಲ ಅಂದಮೇಲೆ ಇನ್ನೇನು ಮಾಡ್ತಾರೆ ಅಂಥವ್ರಿಗೆಲ್ಲ ಅಂಥವ್ರಲ್ಲಿ ಯಾಕೆ ಇಟ್ಕೋಬೇಕು ಹಾಂ ಇಂಥ ಅವ್ರನ್ನ ಲೀಡ್ರನ್ನ ಮುಂದೆ ಲೀಡ್ರ್ ಅಂತ ಅನ್ನಬಾರ್ದು ಇವ್ರಿಗೆ ಅಲ್ವಾ ಅದೇ ಥರ ನಮ್ಮ ಇಡೀ ದೇಶದಲ್ಲಿ ಉನ್ನತ ಸ್ಥಾನದಲ್ಲಿರೋರು ಮುಖ್ಯಮಂತ್ರಿಗಳು ನಾನು ಎಷ್ಟೋ ಮುಖ್ಯಮಂತ್ರಿ ನೋಡಿದ್ದೀನಿ ಎಲ್ಲರೂ ಒಳ್ಳೆಯವರೇ ಆದರೆ ಅದಕ್ಕಿಂತ ಒಳ್ಳೆ ಮಣ್ಣು ಒಳ್ಳೆ ಲೀಡ್ರು ನಮ್ಮ ಸಮಾಜ ಸೇವಕ ಎಲ್ಲ ಸಮುದಾಯವ್ರನ್ನ ಒಂದು ಕೂಡಿ ಎತ್ಕೊಂಡು ಹೋಗತಕ್ಕಂಥ ಲೀಡ್ರು ಅಂತ ಹೇಳಿದ್ರೆ ಅದು ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರು ಅವ್ರ ಬಗ್ಗೆ ಹೇಳೋಕ್ಕಿಲ್ಲ ಅಂಥ ಒಂದು ಒಳ್ಳೆ ಲೀಡ್ರು ಅವ್ರಿಗೆ ಅವರು ಮಿಸ್ಸಸ್ಸು ಅವರು ಅಣ್ಣ ಸ್ಪಾನ್ಸರ್ ಮಾಡಿದ್ದಾರೆ ಗಿಫ್ಟ್ ಕೊಟ್ಟಿದ್ದಾರೆ ಆ ಲ್ಯಾಂಡನ್ನ ಮೂಡ ವಿಷಯದಲ್ಲಿ ಅವ್ರಿಗೆ ಎಷ್ಟು ಕೆಟ್ಟೆಸೆ ತಂದಿದ್ದರು ಇದಕ್ಕೆಲ್ಲ ಸಾಬ ಮೇಡಮ್ ಇವೆಲ್ಲ ಅವ್ರಿಗೆ ಎಷ್ಟು ಕೆಟ್ಟ ಹೆಸರು ತರಬೇಕಂತ ಬಿ ಜೆ ಪಿನವ್ರು ಓಡಾಡ್ತಾ ಇದ್ರಲ್ಲ ಅದಿನೇ ಇವಾಗ ಅವ್ರಿಗೆ ಉಲ್ಟಾ ಹೊಡೆದಿರೋದು ಒಳ್ಳೆ ಮನುಷ್ಯರ ಮೇಲೆ ಯಾವತ್ತೂ ಕೂಡ ಹಂಗೆ ಹೇಳಬಾರ್ದು ಒಳ್ಳೆ ಒಳ್ಳೆ ಸ್ಥಾನ ಮಾಡಿಕೊಂಡು ಒಳ್ಳೆ ಒಳ್ಳೆ ಕೆಲಸ ಮಾಡಿಕೊಂಡು ಬಂದಿರುತ್ತರಂಬ ಎಲ್ಲ ಸಮುದಾಯ ಯಾರನ್ನೂ ಬಿಟ್ಕೊಡೋಲ್ಲ ಎಲ್ಲ ಸಮುದಾಯ ಎಲ್ಲರೂ ಬೇಕು ಅವ್ರಿಗೆ ಅಂಥ ಒಬ್ಬ ಲೀಡರು ಯಾರಿಗೇನು ಬೇಕು ಅಂತ ಎಲ್ಲರಿಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲ್ವಾ ಎಷ್ಟು ಜನರಿಗೆ ಒಳ್ಳೆದು ಮಾಡಿದರೆ ಮಾಡ್ಕೊಂಡು ಬರಲಿ ಇನ್ನೊಂದು ನೂರು ವರ್ಷ ಆದರೂ ಇನ್ನೂ ಕೂಡ ಒಂದು ಹತ್ತು ವರ್ಷ ಆದರೂ ಕೂಡ ಸಿ ಎಮ್ ಆಗಿ ಇರಬೇಕು ನಮ್ಗೆ ಆಸೆ ಇದೆ ಅಂತ ಒಬ್ಬ ಲೀಡ್ರ್ ಮೇಲೆ ಇವರು ಆರೋಪಿಗಳು ಮಾಡಿಕೊಂಡು ಪಾದಯಾತ್ರೆ ಎಲ್ಲ ಹೋದ್ರಲ್ಲ ಆ ಸಾಬ ಅವ್ರಿಗೆ ಬರುತ್ತೆ ಅಂತ ಒಬ್ಬ ಲೀಡ್ರ ಮೇಲೆ ಯಾವತ್ತೂ ಹೇಳಬಾರ್ದು ಅವಂಥ ದೇವರಂಥ ಮನುಷ್ಯ ಅವರು ಎಂಥ ಕೆಲಸಗಳು ಮಾಡಿಕೊಂಡು ಸಮಾಜ ಸೇವೆಯಲ್ಲಿ ಬಡವ್ರಗೋಸ್ಕರ ಕೆಲಸ ಮಾಡ್ಕೋತಂಥ ಸಿದ್ದರಾಮಯ್ಯ ಸಾಹೇಬರು ಅವ್ರ ಮೇಲೆ ನಾವು ಗೌರವ ಇದ್ವಿ ಅಂಥ ಲೀಡ್ರ್ ಮತ್ತೆ ನಮ್ಗೆ ಸಿಕ್ಕಲ್ಲ ಕರ್ನಾಟಕದಲ್ಲಿ ಆ ಥರ ನಮ್ಮ ಬಿ ಜೆ ಪಿ ಲೀಡ್ರ್ಗಳಿಗೆ ಇವ್ ಏನೋನೋ ಮಾತಾಡಿದ್ರು ಮಣ್ಣೆಲ್ಲ ನೋಡಿ ಅಶೋಕ್ ಅವರು ಎಲ್ಲಿದ್ದಾರೆ ಅವರು ನಮ್ಮ ಸಿ ಟಿ ರವಿ ಏನೂಲೆಲ್ಲ ಮಾತಾಡ್ತಾ ಇದ್ದಾರೆ ಅವರೆಲ್ಲ ಇವಾಗೆಲ್ಲ ಭಾಷಣ ಕೊಡೋಕೆ ಅಲ್ಲಿ ಮೈಕ್ ಇಟ್ಕೊಂಡು ಮುಂದೆ ಪಿಡಿಯೋದಲ್ಲೇ ಮತ್ತು ಭಾಷಣ ಕೊಡೋಕೆ ಅಲ್ಲಿ ಅಂಥಂಥ ಲೀಡ್ರ್ಗಳು ಆ ವಿಜೇಂದ್ರ ಬಿ ಜೆ ಪಿ ಲೀಡ್ರು ವಿಜೇಂದ್ರ ಅವರು ಅವ್ರು ಏನು ಮುಂದೆ ಮಾತಾಡೋಕೆ ಅಲ್ಲಿ ಲೀಡ್ರುಗಳು ಬಿ ಜೆ ಪಿ ಲೀಡ್ರುಗಳು ಇದಾರಲ್ಲ ಏನು ಮಾತಾಗಂದ್ರೆ ಇವ್ರು ದೇವ್ರ ಮಾತಂಗೆ ಇವ್ರದೇ ತಂದು ಇಡೋದು ಈ ಮುಸ್ಲಿಮ್ಸ್ಗೆ ಕ್ರಿಶ್ಚಿಯನ್ಸ್ಗೆ ಮಾರ್ವಡಿ ಕ್ರಿಶ್ಚಿಯನ್ಸ್ಗೆ ಮುಸ್ಲಿಮ್ಸ್ಗೆ ಮತ್ತು ಹಿಂಡುಗಳಿಗೆ ತಂದಿಡೋದು ಅಂಥ ಒಂದು ಜ ಪವರ್ ಬೇಕಾ ಅವರಿಗೆಲ್ಲ ಅಂಥ ಪವರ್ ಬೇಕಾ ಸಮುದಾಯದಲ್ಲಿ ಯಾವ ಜನ ಯಾವ ಹುಡ್ತಾರೋ ಯಾಕೆ ಗೊತ್ತಾಗಲ್ಲ ಒತ್ತು ಮೇಲೆ ಎಲ್ರಿಗೂ ಒಂದು ಜನ ಎಲ್ಲ ಒಂದೇ ಹಾಂ ಆ ಜನ ಅದಕ್ಕೆ ಕಟ್ಟೋದು ಅವ್ರು ಮುಸ್ಲಿಮ್ಸ್ಗೆ ಕಟ್ಟೋದು ಈ ಕ್ರಿಶ್ಚಿಯನ್ಸ್ಗೆ ಎತ್ಕಟ್ಟೋದು ಹಿಂದೂಗಳಿಗೆ ಕಟ್ಟೋದು ಎಲ್ಲ ಬೇಕಾಗಿಲ್ಲ ನಿಮಗೆ ಓಟ್ ಜನ ಆಗ್ತಾರಾ ನಿಮ್ಮ ಚೆನ್ನಾಗಿದೆಯಾ ಏರಿಯಾದಲ್ಲಿ ಒಳ್ಳೆ ಹೆಸರು ನಿಂತ ಜನರಿಗೆ ಓಟ್ ಹಾಕ್ತಾರೆ ಅಂಥ ಜನ ಚೂಸ್ ಮಾಡ್ಕೊಬೇಕು ಆ ಜನ ಅಂಥವ್ರು ಬಿಟ್ಬಿಡಿ ದೇವ್ರ ಮೇಲೆ ಕಟ್ಟೋದು ದೇವ್ರ ಮೇಲೆ ಎತ್ತು ಕಟ್ಟಿ ಕಟ್ಟಿ ಇವ್ರಿಗೆ ಮುಂದೆ ಬರೋದು ಆಮೇಲೆ ಸೋತೋಗ್ಬಿಟ್ರೆ ಅವ್ರಿಗೆ ಇವರಿಗೆಲ್ಲ ಇನ್ನೂರು ಕೋಟಿ ನೂರು ಕೋಟಿ ಐವತ್ತು ಕೋಟಿ ಹತ್ತು ಕೋಟಿ ಕೊಟ್ಟು ಕೊಂಡ್ಕೊಳ್ಳೋದು ಅಂತ ಒಬ್ಬ ಲೀಡರ್ಶಿಪ್ಪಾ ಅಂಥವ್ರು ಯಾಚಕೆ ಮಾಡಬೇಕಾ ಜನ ತೀರ್ಮಾನ ಮಾಡ್ತಾರೆ ಮಣ್ಣ ಕೂಡ ನೋಡಿ ನಮ್ಮ ಲೀಡ್ರ್ಗಳು ಕಾಂಗ್ರೆಸ್ ನಿತ್ಕೊಂಡು ಬಿ ಜೆ ಪಿ ಓಡೋದ್ರು ಹಾಂ ಅಂಥ ಓಟ್ ಜನ ಪಬ್ಲಿಕ್ ಎಲೆಕ್ಟ್ ಮಾಡ್ತಾರೆ ಯಾಕೆ ನಿಂತ್ಕೊಂಡು ಸುಮಾರು ಲೈನಲ್ಲಿ ನಿಂತ್ಕೊಂಡು ಸುಮಾರು ತ್ರೀ ಅವರ್ಸ್ ಫೋರ್ ಅವರ್ಸ್ ನಿಂತ್ಕೊಂಡು ಓಟ್ ಹಾಕ್ತಾರೆ ಜನ ಹಾಕ್ತಾರೆ ಸೆಲೆಕ್ಟ್ ಮಾಡ್ತಾರೆ ಅಂಥವ್ರು ಜನ ಓಟ್ ಹಾಕಿದ್ಮೇಲೆ ಇವ್ರು ಬಿಟ್ಬಿಟ್ಟು ಬೇರೆ ಪಾರ್ಟಿಗೆ ಹೋಗಿ ಸೇರಿಕೊಂಡ್ರೆ ಹಾಂ ಅಷ್ಟು ಜನರ ಅಷ್ಟು ಜನ ಬುದ್ಧಿಲ್ವಾ ಅಷ್ಟು ಏನು ಬುದ್ಧಿ ಇಲ್ಲ ಅಂತ ಓಟ್ ಹಾಕಿದಾರಾ ಇಂಥವ್ರಿಗೆಲ್ಲ ಮುಂದೆ ನಿಲ್ಲಿಸಬಾರ್ದು ಇಂಥವ್ರು ಚೀರ್ಸೆ ಕೊಡಬಾರ್ದು ಇಂಥವ್ರಿಗೆ ಸೀಟ್ ಕೊಡಬಾರ್ದು ರಾಜಕೀಯದಲ್ಲಿ ಇಲ್ಲ ಈ ದೇಶದಲ್ಲಿ ಯಾರೇ ಇರಲಿ ನಮ್ಮ ನಾವು ಒಂದು ಐಕೆ ಮಾಡ್ತೀವಿ ಒಬ್ಬ ಲೀಡ್ರ್ ನಿಂತ್ಕೊಂಡು ತ್ರೀ ಚೋರ್ ಓವರ್ಸ್ ಬಿಸಿಲು ನಿಂತ್ಕೊಂಡು ಓಟ್ ಹಾಕ್ತೀವಲ್ಲ ಅಂತ ಓಟ್ ಕೊಟ್ಟು ಗೆದ್ದ ಮೇಲೆ ನಮಗೆ ಮಿನಿಸ್ಟ್ ಪೋಷಕ ಎಮ್ ಎಲ್ ಎ ಪೋಷಕರು ಓಡೋದ್ರೆ ಅಂಥದ್ದೆಲ್ಲ ರಾಜೀನಾಮೆ ಕೊಡಬೇಕು ಇಲ್ಲ ತೆಗ್ದಾಕ್ಬೇಕು ಪಾರ್ಟಿಯಿಂದ ಪಾರ್ಟಿನ ತೆಗೆದಾಕ್ಬೇಕು ಪಾರ್ಟಿ ಹಾಕಿರ್ಬೇಕು ಅವರೆಲ್ಲ ಭಾಳ ನೋವು ಆಗ್ತಾ ಇದು ಕೆಲವರು ಮಿನಿಸ್ಟ್ರ್ ಮಾತು ಮತ್ತು ಎಮ್ ಎಲ್ ಎಗಳ ಮಾತು ಮತ್ತು ಆಪೋಸಿಷನ್ ಲೀಡರ್ ಮಾತಲ್ಲ ನಮಗೆ ಬೇಕಾಗಿರೋದು ಜನ ಪಬ್ಲಿಕ್ ಏನು ಹೇಳ್ತಾರೆ ಅದನ್ನು ಕೇಳಬೇಕು ಪಬ್ಲಿಕ್ ತೀರ್ಮಾನ ಮಾಡ್ದೆ ಅದೇ ಬೇಕು ತೀರ್ಮಾನ ಜನ ಒಬ್ಬರಲ್ಲ ಇಬ್ಬರಲ್ಲ ಒಂದು ಕ್ಷೇತ್ರದ ಎರಡು ಲಕ್ಷ ಜನ ಇದ್ದಾರೆ ಅರವತ್ತೆಪ್ಪತ್ತು ಸಾವಿರ ಜನ ಎಪ್ಪತ್ತು ಜನ ಪರ್ಸೆಂಟೇಜ್ ಓಟ್ ಹಾಕ್ತಾರೆ ಸುಮಾರು ಒಂದು ಒಂದು ಇಪ್ಪತ್ತು ಮೂವತ್ತು ಲಕ್ಷ ಜನ ಓಟ್ ಹಾಕ್ತಾರೆ ಆ ಜನರಿಗೆಲ್ಲ ಗೌರವ ಇಲ್ವಾ ಇವ್ರಿಗೊಬ್ರು ಗೆದ್ದಾದ್ಮೇಲೆ ಮೇಲೆ ಇವದೊಬ್ರನ್ನ ತೀರ್ಮಾನ ಅದೇ ಥರ ಆಗಿರೋದು ಮೇಡಮ್ ಮುನರತ್ನದ್ದು ಮುನರತ್ನ ಒಬ್ಬರೇ ಹೇಳ್ಕೊಂಡು ಸುಮಾರು ಮೋಸ ಮಾಡಿದರಲ್ಲ ಇವಾಗೆಲ್ಲ ಬಿಡುಗಡೆ ಆಗ್ತದೆ ನೋಡಿ ಎಲ್ಲ ಬರುತ್ತೆ ಎಲ್ಲ ಆಚೆ ಬರ್ತದೆ ಅವ್ರು ಫಿಲಿಮ್ ಪಿಡಿಜಲ್ಲಿ ಕೊಡಿದ್ದಾರೆ ಫಿಲಿಮಲ್ಲಿ ಕೂಡ ಕೇರಳದಲ್ಲಿ ಅದೊಂದು ಯಾವುದೋ ಯಮ್ಮ ಯಮ ಕಮಿಟಿ ಇದೆಯಲ್ಲ ಕೇರಳದಲ್ಲಿ ಯಮ ಕಮಿಟಿಯಲ್ಲಿ ಲೀಡ್ಗಳೆಲ್ಲ ಏನು ಫಿಲಿಮ್ ಫೀಲ್ಡಲ್ಲೆಲ್ಲ ಕೂಡ ಹೆಣ್ಮಕ್ಳು ತೊಂದರೆ ಕೊಟ್ಟಿದ್ದಾರೆ ಅಂತ ಕೂಡ ಪೇಪರ್ ದಿನ ಬರ್ತಾಯಿದ್ದೆ ಅದೇ ರೀತಿಯಲ್ಲಿ ಕೂಡ ಮುಂಡರತ್ನಂಬುದು ಕೂಡ ಫಿಲಿಮ್ ಪ್ರೊಡ್ಯೂಸರ್ ಆಗಿದ್ದಾರೆ ಅವ್ರದ್ದು ಕೂಡ ಆಚೆ ಬರ್ಬೋದು ಅನ್ಸದೆ ಇನ್ನೂ ಸುಮಾರು ಬರ್ತದೆ ಹೆಣ್ಮಕ್ಳ ಮೇಲೆ ಯಾರಾದ ಕೈ ಇಟ್ಟರೆ ಸಾಪ ಬರ್ತದೆ ಅವ್ರ ಮನೆಗೆ ಒಳಗಡೆ ಬರ್ತದೆ ಇಷ್ಟು ಮಾತು ಹೇಳಿ ನನ್ನ ನಾನು ಮಾತು ಮುಟ್ಟಿಸಿ ಕರ್ನಾಟಕ